ಯಾಕಂದ್ರೆ ಒಂದ್ಸರಿ ಗೆದ್ದೋದ್ರೆ ನೀರ್ ಬರುತ್ತೋ ಇಲ್ಲ ಚರಂಡಿ ಇರುತ್ತೋ ಇಲ್ಲ ಲೈಟ್ ಇರುತ್ತೋ ಬೇರೆ ಏನಾಗುತ್ತೋ ಗೊತ್ತಿಲ್ಲ. ಅವ್ರದೇ ಆದ ಬಿಸ್ನೆಸ್, ಅವ್ರದೇ ಆದ ಇರೋದು, ಅವ್ರದೇ ಆದ ಇದ್ರಲ್ಲಿ ನೋಡ್ತಾರೆ. ಅಟ್ಲೀಸ್ಟ್ ಇಷ್ಟು ಬೇಗ ಇಷ್ಟು ಜನಕ್ಕೆ ಸೇರಿಸಿ ಇಲ್ಲೊಂದು ನಮ್ಮ ಒಂದು ವಾರ್ಡನ್ನೇ ಮಾಡಿ ಸರ್, ನಾವು ವಾರ್ಡಲ್ಲಿ ಏನೇನು ಬೇಕು ಸಹಕಾರ ಕೊಡ್ತೀವಿ ಅಂತ ಮುಂದೆ ಬಂದಿದ್ದಕ್ಕೆ ನಿಜವಾಗ್ಲೂ ಅವ್ರು ಅಪ್ರಿಷಿಯೇಟ್ ಮಾಡಬೇಕು. ಅದೇ ರೀತಿಯಲ್ಲಿ ಕಳೆದ ಒಂದು ಸರಿ ಬಂದಾಗ ಯಾವುದೋ ಒಂದು ವಿಚಾರಕ್ಕೆ 31 ಸದಸ್ಯರು ಸೇರಿದ್ರಲ್ಲಿ ನಿಜಸಭೆಯಾಗಿದ್ದಾಗ 31 ಜನ ಒಂದು ಕಡೆ ಕೂತು ಮಾತಾಡ್ತಾರೆ ನೋಡಿ. ಅಂತ ಸದಸ್ಯ ಸಿಕ್ಕಿರೋದು ನಿಮ್ಗೆಲ್ರಿಗೂ ಮತ್ತು ನಮ್ಮ ಸಿಬ್ಬಂದಿಗೂ ಒಂಥರ ನಮ್ಗೆ ಖುಷಿ ತರಬೇಕು. ಅದೇ ರೀತಿ ನಮ್ಮ ಆರೋಗ್ಯ ಯಾವ ರೀತಿ ಕಾಪಾಡಬೇಕು, ಎಷ್ಟು ಕೋಟ್ಯಾಧೀಶರಾದ್ರು ಎಷ್ಟು ಶ್ರೀಮಂತರಾದ್ರು ಅಲ್ಲಿ ಬಡವನೆ. ನಾವು ಎಲ್ಲಿವರೆಗೂ ಆರೋಗ್ಯವಾಗಿರ್ತೀವೋ ಅದೇ ನಮ್ಮ ಶ್ರೀಮಂತಿಕೆ. ನೀವು ಮೊದಲು ಬಾರಿಗೆ ನೀವು ತಾಯಂದ್ರೆ ಏನ್ ಮಾಡ್ಬೇಕಂದ್ರೆ ನಿಮ್ಮ ಮನೆಯಲ್ಲಿ ಸಕ್ಕರೆಯನ್ನು ಕಡಿಮೆ ಮಾಡ್ಬೇಕು, ಮೈದಾ ಹಿಟ್ಟನ್ನು ತರಲೇಬಾರ್ದು. ನೀವು ನಿಮ್ಗೆ ಗೊತ್ತಾಗ್ತಾ ಇಲ್ಲ, ನಮಗೂ ಗೊತ್ತಾಗ್ತಾ ಇಲ್ಲ, ಇನ್ನೊಂದು 10 ವರ್ಷಕ್ಕೆ ಹೋದ್ರೆ ಇನ್ನು 10 ವರ್ಷ ಹೋದ್ರೆ ಗಂಡು ಮಕ್ಕಳಿಗೂ ಕಾಣಲ್ಲ. 15 ವರ್ಷಕ್ಕೆ 20 ವರ್ಷಕ್ಕೆ ಮದುವೆ ಆಗದೆ ಮುಂಚೆನೆ ಶುಗರು ಬಿ ಪಿ ಎಲ್ಲ ಬಂದ್ಬಿಡುತ್ತೆ. ನಮ್ಮ ಧ್ಯೇಯವಾಕ್ಯ ಕೂಡ ಅದೇ ಆಗಿತ್ತು. ಆ ಒಂದು ನಿಟ್ಟಲ್ಲಿ ನಾವು ಈ ಒಂದು ವಾರ್ಡ್ ಕೌನ್ಸಿಲರ್ ಆದ ಆ ಒಂದು ದಿನದಿಂದ ಇವತ್ತಿಗೂ ನಾವು ಅದೇ ಪ್ರಯತ್ನ ಪಡ್ತಾ ಇದ್ದೀವಿ. ನಿಮ್ಮ ಸರ್ಕಾರದಿಂದ ನಾವು ಮಾಡಿಕೊಳ್ತಾ ಇದ್ದೀವಿ. ಈಗ ಮೇಡಮ್ ಅವ್ರು ಹೇಳಿದಂಗೆ ನಮ್ಮ ವಾರ್ಡ್ನ ಅವ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ, ಪ್ರತಿಯೊಂದು ವಾರ್ಡ್ಗಳು ಮಾಡ್ಕೊಂಡು ಬರ್ತಾರೆ. ನಮ್ಮ ವಾರ್ಡಲ್ಲಿ ಏನಾಗ್ತದೆ, ಕಸದ ವಿಲೇವಾರಿ ಆಗ್ತಾ ಇದ್ರು ಸಹ ಸಮರ್ಪಕವಾಗಿ ಆಗ್ತಾ ಇಲ್ಲ ಅಂತ ಒಂದು ಮಾತಿದೆ. ಏನಂದ್ರೆ ನಾವು ಪ್ರತಿಯೊಂದು ಮನೆ ಹತ್ರ ನಾವು ಕಸದ ವಿಲೇವಾರಿ ಗಾಡಿಯನ್ನು ಕಳಿಸ್ತಾ ಇದ್ದೀವಿ. ಆದ್ರೆ ಕೆಲವರು ಏನ್ ಮಾಡ್ತಾ ಇದ್ದಾರೆ, ಮತ್ತೆ ಹಾಕೋಣ ಇನ್ ಮತ್ತೆ ಯಾವಾಗ ಹಾಕೋಣ ಅಂತ ಹೇಳಿ ಆ ಗಾಡಿ ಹೊರಟಾದ್ಮೇಲೆ ಅಲ್ಲೇ ಎಲ್ಲ ಬೀದಿ ಬದಿ ನಾವು ಹಾಕೊಂಡು ಬರ್ತಾ ಇದ್ರು. ಇದನ್ನ ಏನಾಗ್ತಾ ಇದೆ, ರೋಗ ರುಜುಗಳು ಜಾಸ್ತಿ ಆಗ್ತಾ ಇದೆ. ಮನೆ ಮುಂದೆ ಮಕ್ಳು ಇರ್ತಾರೆ, ಮಕ್ಳಿಗೆ ಇಮ್ಯುನಿಟಿ ಕಮ್ಮಿ ಇರುತ್ತೆ, ಬೇಗ ಅವರಲ್ಲೂ ಅಟ್ಯಾಕ್ ಆಗ್ತಾರೆ, ಅವ್ರ ಮುಖಾಂತರ ಮನೆಯಲ್ಲಿ ನಾವೆಲ್ಲರೂ ತೊಂದರೆ ಚೆಲ್ಲಾಗುವಂತ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ನಾನೇನು ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಮನೆ ನಾವು ಎಷ್ಟು ಸ್ವಚ್ಛವಾಗಿ ಇಟ್ಕೊಂಡಿರ್ತೀವಿ, ನಾವು ಇರ್ತಕ್ಕಂಥ ಪರಿಸರ ಕೂಡ ಅಷ್ಟೇ ಸ್ವಚ್ಛವಾಗಿ ಇಟ್ಕೊಂಡು ನಮ್ಮ ಒಂದು ವಿಂಗಡಣೆ ಮಾಡಿ ನಗರಸಭೆ ಕೊಡೋದ್ರಿಂದ ಏನಾಗುತ್ತೆ, ನಮ್ಮ ಮನೆ ವಾತಾವರಣ ಕೂಡ ನೀಟ್ ಆಗಿರುತ್ತೆ. ಸೊ ಅವ್ರಿಗೂ ಕೂಡ ಕಸ ವಿಂಗಡಣೆ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಹಾಗಾಗಿ ದಯವಿಟ್ಟು ತಾವು ಇಲ್ಲಿ ಬಂದಿರತಕ್ಕಂಥವ್ರು ಹಾಗೂ ನಮ್ಮ ಮನೆಗಳ ಸುತ್ತಮುತ್ತ ಇರೋರು ಕೂಡ ಈ ವಿಷಯ ತಿಳಿಸಿ ನಮ್ಮ ವಾರ್ಡ್ನ ಮಾದರಿ ವಾರ್ಡ್ ಮಾಡೋದಕ್ಕೆ ತಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಒಳಗಾಗಿರುವಂತ ಹೋಗುವಂತ ಏನು ಅಂಶಗಳು ಏನಿದೆ ಅಂತ ಕ್ಯಾನ್ಸರ್ ಎಲ್ಲ ಬಹಳಷ್ಟು ನಾವು ಕಂಡು ಬರ್ತೇವೆ. ಹಾಗಾಗಿ ನಿಮ್ಮಲ್ಲಿ ನಾವು ಏನು ಒಂದು ಹೆಚ್ಚಿನಾಗಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತಂದ್ರೆ, ನಿಮ್ಮ ಮನೆಯಲ್ಲಿ ಹಸಿ ಕಸ ಒಣ ಕಸ ಅಂತ ಸೆಪರೇಟ್ ಮಾಡಿ ನಮ್ಮ ಮುನ್ಸಿಪಲ್ ವೆಹಿಕಲ್ ದಯವಿಟ್ಟು ಮಾಡ್ತೀವಿ. ಯಾಕಂದ್ರೆ ಈಗ ಹೊಲ ನೋಡ್ತಾ ಇದ್ದೀವಿ, ಸುಮಾರು 1 ವರ್ಷದಿಂದ ನಾವು ಸಫರಿಂಗ್ ಫ್ರಮ್ ಕೋವಿಡ್ ಒಂದು ಕಾಯಿಲೆಯಿಂದ ಎಲ್ಲ ಸಫರ್ ಆಗ್ತಾ ಇದ್ದೀವಿ. ವ್ಯಾಕ್ಸಿನೇಷನ್ ಮತ್ತು ಬಹಳ ಇಂಪಾರ್ಟೆಂಟ್ ಓಪನ್ ಮಾಡಿದ್ರು ತುಂಬಾ ಸಂತೋಷ. ಹಾಗೂ ಸಾರ್ವಜನಿಕರು ಸಹಕಾರ ಕೊಡ್ತಾ ಇದ್ದೀವಿ, ಅದರಿಂದ ತುಂಬಾ ಸಂತೋಷ ಆಗ್ತಾ ಇದೆ. ಇವತ್ತಿವರೆಗೂ ನಾವು ಏನ್ ಮಾಡಿದಿರೋ ಅದೆಲ್ಲ ಬಿಟ್ಬಿಡ್ಬೇಕು, ಯಾಕಂದ್ರೆ ಇವತ್ತಿಂದ ಹೊಸ ಮಾದರಿಯನ್ನ ಹೊಸ ಶಿಡ್ಲಘಟ್ಟ ರೂಪಿಸ್ಬೇಕು. ಯಾಕಂದ್ರೆ ಶಿಡ್ಲಘಟ್ಟ ನಾವು ಸ್ವಚ್ಛವಾಗಿ ಮಾಡಬೇಕು, ಯಾಕಂದ್ರೆ ಕೊರೋನಾ ಅಂತ ರೋಗ ಬಹಳ ದೊಡ್ಡ ರೋಗ ಬಂದ್ಬಿಟ್ಟಿದೆ, ಎಂತ ಅವ್ರಿಗೂ ಬಿಡ್ತಾ ಇಲ್ಲ ಅವರು. ನಮ್ಮ ಮನೆಯಲ್ಲಿ ನಾವು ಶುಚಿಯಾಗಿರೋದ್ರಿಂದ, ನಮ್ಮ ಅಕ್ಕಪಕ್ಕ ಮನೆ ಹತ್ರ ನಾವು ಶುಚಿಯಾಗಿರೋದ್ರಿಂದ ನಗರ ನಮ್ಮ ನಗರವನ್ನು ಶುಚಿಗಳನ್ನು ಕಾಪಾಡಬಹುದು. ಅಂದ್ರೆ ಅವ್ರಿಗೆ ತಿಳಿಸಿ ನಮಗೆ ಕಸ ಹಾಕಿದ್ರೆ ಬಡ್ಡಿ ಬರ್ತಿಲ್ಲ ಅಂತ ಅದು ತಿಳಿಸ್ಕೊಡಿ. ಏನೇ ಸಮಸ್ಯೆ ಇದ್ರೂ ನಾವು ಇರ್ತೀವಿ ಅದಕ್ಕೆ ತಿಳಿಸ್ಕೊಡಿ. ಮತ್ತೆ ಪ್ಲಾಸ್ಟಿಕ್ನ ದಯವಿಟ್ಟು ಯಾರು ಯೂಸ್ ಮಾಡಬೇಡಿ, ಮಕ್ಕಳಿಗೆ ಯಾರು ಶಾಲೆಗೆ ಕಳ್ಕೊಂಡು